ನೀವು ಒಂಟಿಯಾಗಿದ್ದೀರಾ, ಅನಾಥರ, ಅಥವಾ ಎಲ್ಲರೂ ಇದ್ದರೂ ಯಾರೂ ಇಲ್ಲ ಎಂದು ಅನಿಸುತ್ತಾ? ಈ ಭಾವನೆಗಳು ಸಹಜ, ಏಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಜೊತೆ ಯಾರೇ ಇದ್ದರೂ, ಎಷ್ಟೇ ಹತ್ತಿರವಾಗಿದ್ದರೂ, ಒಂದು ಸಮಯದಲ್ಲಿ ಅವರ ಮೇಲೆ ಕೋಪ, ದ್ವೇಷ, ಅಸೂಯೆ, ಜಗಳ ಇವೆಲ್ಲ ಆಗುವಾಗ ನಾನು ಒಂಟಿಯಾಗೇ ಚೆನ್ನಾಗಿರ್ತೀನಿ, ನನಗೆ ಯಾರೂ ಬೇಡ, ನಾನು ಒಂಟಿಯಾಗೇ ಸಂತೋಷವಾಗಿರ್ತೀನಿ ಅಂತ ಅನಿಸುತ್ತೆ. ದುಃಖ ಆಗುತ್ತೆ, ಏಕೆಂದರೆ ಯಾರೂ ಸಹ ಸಂಪೂರ್ಣವಾದ ಪ್ರೀತಿಯನ್ನು ತೋರಿಸಲು ಸಾಧ್ಯವಿಲ್ಲ. ನಮ್ಮ ಹೃದಯದಲ್ಲಿರುವುದು ನಮ್ಮ ಅಂತರಂಗದಲ್ಲಿರುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಮ್ಮ ದೇವರಾದ ಯೇಸುಕ್ರಿಸ್ತು ಮಾತ್ರ ನಮಗೆ ಸಂಪೂರ್ಣ ಪ್ರೀತಿಯನ್ನು ತೋರಿಸಲು ಸಾಧ್ಯ. ನಮ್ಮ ಹೃದಯದಲ್ಲಿ ನೆಲೆಸಿರುವವನು ಮಾತ್ರ ನಮ್ಮ ಅಂತರಂಗದಲ್ಲಿ ಇರುವುದನ್ನು ತಿಳಿದುಕೊಳ್ಳಲು ಸಾಧ್ಯ. ಅದಕ್ಕೆ ನಮ್ಮ ದೇವರು ನಮ್ಮೊಂದಿಗೆ ಎಲ್ಲ ರೀತಿಯಲ್ಲೂ ಜೊತೆಯಲ್ಲಿದ್ದಾರೆ ಎಂದು ಪವಿತ್ರ ಗ್ರಂಥವು ಹೇಳುತ್ತದೆ. ಕೆಲವು ಸಂದರ್ಭದಲ್ಲಿ ಇವರೇ ನಮ್ಮ ತಂದೆ ಅಥವಾ ತಾಯಿ ಅಂತನೋ, ಇವರೇ ನಮ್ಮ ಬಂಧು ಬಳಗ ಅಂತನೋ ವಿಜ್ಞಾನದಲ್ಲಿ, ಅಂದರೆ ಸೈಂಟಿಫಿಕ್ ಆಗಿ ಪರೀಕ್ಷೆ ಮಾಡಿ ತಿಳಿದುಕೊಳ್ಳುತ್ತಾರೆ. ಅದನ್ನೇ ಆಟೋಸೋಮಲ್ ಕ್ರೋಮೋಸೋಮ್ಸ್ ಅಂತಾರೆ, ಅಂದರೆ ಆಲಿಂಗ ವರ್ಣತಂತುಗಳು. ಇದನ್ನು ವಂಶಾವಳಿಯನ್ನು ತಿಳಿದುಕೊಳ್ಳುವುದಕ್ಕೆ ಉಪಯೋಗಿಸುತ್ತಾರೆ. ಆದರೆ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೀವಿ, ದೇವರು ನಮ್ಮ ಹತ್ತಿರವಾದ ಬಂಧು ಆಗಿದ್ದಾರೆ. ಯಾಜಕಕಾಂಡ 25ನೇ ಅಧ್ಯಾಯವನ್ನು ನೋಡಿದಾಗ ನಮ್ಮ ವಿಮೋಚಕನು, ಅಂದರೆ ರಿಡೀಮರ್, ನಮ್ಮ ಹತ್ತಿರವಾದ ಬಂಧು ಆಗಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಿದ್ದರೆ ಯೇಸು ನಮಗೆ ಯಾರು? ಪವಿತ್ರ ಗ್ರಂಥದಲ್ಲಿರುವ ವಚನವನ್ನು ಗಮನಿಸಿದರೆ ಎಫೆಸದವರಿಗೆ 4:6 ವಚನ ಹೇಳುತ್ತೆ, ಅವರು ನಮಗೆ ತಂದೆ. ಗಲಾತ್ಯದವರಿಗೆ 4:19 ವಚನ ಹೇಳುತ್ತೆ, ಅವರು ನಮಗೆ ತಾಯಿ. ಜ್ಞಾನೋಕ್ತಿಗಳು 7:3-4 ವಚನ ಹೇಳುತ್ತೆ, ಅವರು ನಮಗೆ ಅಕ್ಕ ಇಲ್ಲ ತಂಗಿ. ಇಬ್ರಿಯರಿಗೆ 2:11 ವಚನ ಹೇಳುತ್ತೆ, ಅವರು ನಮಗೆ ಅಣ್ಣ ಇಲ್ಲ ತಮ್ಮ. ಯಾಜಕಕಾಂಡ 25:49 ವಚನ ಹೇಳುತ್ತೆ, ಅವರು ನಮ್ಮ ಚಿಕ್ಕಪ್ಪ, ಭಾವ ಇಲ್ಲ ಅಳಿಯ. ನೋಡಿದ್ರ ಅವರು ನಮಗೆ ಎಷ್ಟು ಹತ್ತಿರವಾದ ಬಂಧು ಆಗಿದ್ದಾರೆ. ಅಷ್ಟೇ ಅಲ್ಲದೆ ಎಫೆಸದವರೆಗೆ 4:10 ನೋಡಿದಾಗ ಅವರು ಆಕಾಶಗಿಂತಲೂ ಅತ್ಯುನ್ನತ ಎತ್ತರವಾದ ಸ್ಥಳದಲ್ಲಿ ಇರುವ ಹಾಗೆ ಹೇಳುತ್ತದೆ. ಯೋಹಾನನು 14:6 ವಚನ ನೋಡಿದಾಗ ಅವರು ನಮಗೆ ದೇವರಿಗೆ ಮಧ್ಯವರ್ತಿ ಎಂದು ಹೇಳುತ್ತದೆ. 1 ಕೊರಿಂಥದವರಿಗೆ 3:11 ವಚನ ನೋಡಿದಾಗ ಅವರು ನಮ್ಮ ಅಡಿಪಾಯ ಎಂದು ಹೇಳುತ್ತದೆ. ಪ್ರಕಟಣೆ ಗ್ರಂಥ 1:17 ವಚನ ನೋಡಿದಾಗ ಅವರು ಆಲ್ಫಾ ಒಮೇಗಾ, ಅಂದರೆ ಮೊದಲನೆಯವನು ಕಡೆಯವನು ಆಗಿದ್ದೇನೆ ಎಂದು ಹೇಳಿದ್ದಾರೆ. ನಮ್ಮ ದೇವರಾದ ಯೇಸುಕ್ರಿಸ್ತು ನಮಗೆ ಎಲ್ಲ ವಿಧದಲ್ಲೂ ನಮ್ಮ ಸಮೀಪದ ಬಂಧು ಆಗಿದ್ದಾರೆ. ಆಕಾಶ ಭೂಮಿ ಅಡಿಪಾಯದಲ್ಲೂ ಇದ್ದಾರೆ, ಆಲ್ಫಾ ಒಮೇಗಾ ಅಂತ ಎಲ್ಲ ದಿಕ್ಕಿನಲ್ಲೂ ಇದ್ದಾರೆ. ಇವೆಲ್ಲ ರೀತಿಯಲ್ಲಿಯೂ ಪರಿಶುದ್ಧಾತ್ಮ ರೂಪದಲ್ಲಿಯೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅಷ್ಟೇ ಅಲ್ಲದೆ ನಾವು ಸಹ ಯೇಸುಕ್ರಿಸ್ತನೊಂದಿಗೆ ಐಕ್ಯವಾಗಿ ಇದ್ದೇವೆ. ಗಲಾತ್ಯದವರಿಗೆ 2:20 ವಚನವನ್ನು ನೋಡಿದಾಗ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಅಂತಹ ಸರ್ವಸೃಷ್ಟಿಕರ್ತನಾದ ದೇವರು ನಮ್ಮಲ್ಲಿದ್ದಾನೆ. ಇನ್ನು ಚಿಂತಿಸದಿರಿ, ನೀವು ಒಂಟಿಯಲ್ಲ, ನಿಮ್ಮೊಂದಿಗೆ ದೇವರು ಎಲ್ಲ ರೀತಿಯಲ್ಲೂ ಇದ್ದಾರೆ. ನಮ್ಮ ಕಾಲ ಭೂಮಿಯಲ್ಲಿ ಅಂತ್ಯವಾದರೂ ನಮ್ಮ ಆತ್ಮ ಅವರೊಂದಿಗೆ ಸದಾಕಾಲ ಇರಲು ಅವಕಾಶ ಕೊಟ್ಟಿದ್ದಾರೆ. ಸಹೋದರ ಸಹೋದರಿಯರೇ, ನೀವು ದೇವರಿಂದ ದೂರವಾಗಿದ್ದೀರಾ? ದೇವರ ಮೇಲೆ ನಂಬಿಕೆ ಕಳೆದುಕೊಂಡಿದ್ದೀರಾ? ದೇವರು ಇಲ್ಲ ಎಂದು ತೀರ್ಮಾನಿಸಿದ್ದೀರಾ? ಈಗ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಯೇಸು ಹತ್ತಿರ ಬನ್ನಿ, ಯೇಸು ಜೊತೆ ಇರಿ. ಒಂದು ವೇಳೆ ಯೇಸುಕ್ರಿಸ್ತನು ನಿಮ್ಮ ಜೀವನದಲ್ಲಿ ಇನ್ನೂ ಇಲ್ಲ ಅಂದರೆ ಇದೇ ಅವಕಾಶ ಪ್ರಿಯರೇ.
ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಆಹ್ವಾನಿಸಿ ಅವರನ್ನು ನಿಮ್ಮ ದೇವರಾಗಿ ವಿಮೋಚಕನಾಗಿ ಸ್ವೀಕರಿಸಿ. ಆಗ ಯೇಸುವಿನ ಸಂಪೂರ್ಣ ಪ್ರೀತಿಯನ್ನು ಪಡೆದುಕೊಳ್ಳುತ್ತೇವೆ. ಈ ಸಂದೇಶದಲ್ಲಿರುವ ಪ್ರತಿಯೊಂದು ವಾಕ್ಯವನ್ನು ಮತ್ತೆ ಮತ್ತೆ ಧ್ಯಾನಿಸಿ. ದೇವರು ನಿಮ್ಮೊಂದಿಗೇ ಇದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾರೆ, ನೀವು ದೇವರೊಂದಿಗೆ ಐಕ್ಯವಾಗಿದ್ದೀರೆಂದು ನಂಬಿ ನಿಮ್ಮ ಜೀವನದಲ್ಲಿ ವಾಕ್ಯವನ್ನು ಅಳವಡಿಸಿ. ನೀವು ವಾಕ್ಯವನ್ನು ನಂಬಿ ನಿಮ್ಮ ಜೀವನವನ್ನು ನಡೆಸಿದಾಗ ದೇವರ ಪ್ರಸನ್ನತೆಯನ್ನು ನೋಡುತ್ತೀರಿ. ಈ ಸಂದೇಶವು ನಿಮ್ಮ ಜೀವನದಲ್ಲಿ ಆಶೀರ್ವಾದಕವಾಗಿರಲೆಂದು ಪ್ರಾರ್ಥಿಸುತ್ತೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಆಮೇನ್. ಹಲ್ಲೆಲೂಯಾ.